This video is powered by S4 Hospital Gokak. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಂಬರ್ ಒನ್ ಚಾನೆಲ್ದಿಂದ ಆದರ ಸ್ವಾಗತ. ಇವತ್ತು ಒಂದು ಬಹಳ ಮಹತ್ವವಾದ ಸುದ್ದಿಯನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ನಿಜವಾಗಿ ಬಹಳ ಮಹತ್ವವಾದ ಸುದ್ದಿ. ಶಿಕ್ಷಣವೇ ಶಕ್ತಿ, ಶಿಕ್ಷಣಕ್ಕಾಗಿ ಕೈಯತ್ತು, ಕನ್ನಡಕ್ಕಾಗಿ ಕೈಯತ್ತು, ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತದೆ ಅಂತ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಥ ಮಾತುಗಳು. ಜ್ಞಾನದ ಏಗಲುವಿದು ಕೈಮುಗಿದು ಒಳಗೆ ಬಾ, ಜ್ಞಾನ ಭಂಡಾರವಿದೆ ಅಂತ ಮಹಾನ್ ವ್ಯಕ್ತಿಗಳು ಹೇಳಿದಂಥ ನಮ್ಮ ನಾಡಲ್ಲಿ ಒಂದು ಮಲ್ಲಾಪುರ PG 100 ವರ್ಷದ ಶತಮಾನ ಉತ್ಸವ ಕಂಡಂಥ ಪ್ರಾಥಮಿಕ ಹಿರಿಯ ಶಾಲೆ ದುಸ್ಥಿತಿ ನೋಡಿದರೆ ನಿಜಕ್ಕೂ ನೀವು ಹೌಹಾರ್ತೀರ. ನಾನು ಕಲಿತ ಶಾಲೆ, ನನಗೆ ತುಂಬ ಹೆಮ್ಮೆ ಆ ಶಾಲೆ ಬಗ್ಗೆ. ಅನೇಕ ಹಲವಾರು ಬಾರಿ ಆ ಶಾಲಾ ಸುಧಾರಣೆ ಬಗ್ಗೆ ನಾನು ಅನೇಕ ಪ್ರಯತ್ನಗಳು ಪಟ್ಟರೂ ಸಹಿತ ಯಾವುದೇ ಅಲ್ಲಿಯ SDMC ಅವರಾಗಲಿ ಅಲ್ಲಿಯ ಇರುವಂಥ ಮುಖ್ಯೋಪಾಧ್ಯಾಯರಾಗಲಿ ಕಳೆದ 10 ವರ್ಷದಿಂದ ವಿಚಾರ ಮಾಡಿದರೆ ಯಾರೂ ಅದನ್ನು ಗಮನ ಹರಿಸಲಿಲ್ಲ. ಇವತ್ತು ಆ ಶಾಲೆಯ ದುಸ್ಥಿತಿ ನೋಡಿದ್ದೀರಾ ನೀವು? ನೀವು ಯಾವಾಗಲಾದರೂ ಹೋಗಿ ಆ ನಮ್ಮ TV No. 1 ಚಾನೆಲ್ ದೃಶ್ಯ ಮಾಧ್ಯಮದಲ್ಲಿ ತಾವು ಸಹಿತ ನೋಡಬಹುದು. ಆ ಶಾಲೆಯಲ್ಲಿ ಒಂದು ಇಂಥ ದುರ್ನಾತ ಬಂದಿದೆ. ಗೇಟ್ನಲ್ಲಿ ಮಕ್ಕಳು ಒಳಗಡೆ ಹೋಗುವಾಗ ಗಬ್ಬೆಂದು ನಾರುತ್ತಿರುವ ಮಲ್ಲಾಪುರ PG ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಶಾಲೆ, ಅದನ್ನು ನೋಡಿದರೆ ಎಲ್ಲರೂ ವಿಚಿತ್ರ ಆಗ್ಬೋದು. ಸರಳಗಳು ಎಲ್ಲ ಕಿತ್ತು ಹೋಗಿದ್ದಾವೆ, ಕಿಟಕಿಗಳೆಲ್ಲ ಮುರಿದು ಬಿದ್ದಿವೆ, ಹಂಚುಗಳೆಲ್ಲ ಹವಾರೆ ಬಿದ್ದಾವೆ. ಅದರಲ್ಲಿ ಅಂಥ ದುರ್ನಾತ ವ್ಯವಸ್ಥೆಯಲ್ಲಿ ಆ ಮಕ್ಕಳು ಬಿಸಿಯೂಟ ಊಟವನ್ನು ಮಾಡ್ತಾ ಇದ್ದಾರೆ. ತಾಟುಗಳನ್ನು ತೊಳೆಯುವ ದೃಶ್ಯವನ್ನು ನೋಡಬಹುದು ನೀವು ಚಿತ್ರದಲ್ಲಿ. ಇಂಥ ಒಂದು ಕೆಟ್ಟ ಸ್ಥಿತಿಯಲ್ಲಿರುವ ಈ ಮಲ್ಲಾಪುರ PG ಶಾಲೆಯ ಸುಧಾರಣೆ ಎಂದು ಯಾವಾಗಾಗುವುದು? ಅಜಿತ್ ಮನ್ನಿಕೇರಿಯವರೇ, ಮೂಡಲಗಿ BO ಅವರಿಗೆ ನಾನು ನೇರವಾಗಿ ಈ ಸಂದೇಶ, ನನ್ನ No. 1 ಚಾನೆಲ್ ಮುಖಾಂತರ ಸಂದೇಶ ಸಾರ್ತಾ ಇದ್ದೀನಿ. ನೀವು ಅನುಭವಿಕರು, ಒಳ್ಳೆಯವರು, ಶಿಕ್ಷಣ ಬಗ್ಗೆ ಬಹಳ ಹೋರಾಟ ಮಾಡಿದ್ದೀರಾ, ಶಿಕ್ಷಣ ಬಗ್ಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅವಾರ್ಡನ್ನು ಪಡೆದುಕೊಂಡಂತಹ ವ್ಯಕ್ತಿ ನೀವು. BO ಅಜಿತ್ ಮನ್ನಿಕೇರಿಯವರೇ, ನೀವು ಅನಿರೀಕ್ಷಿತವಾಗಿ ಭೇಟಿ ಕೊಡಿ, ಅಲ್ಲಿರುವ ಶಾಲೆಯ ದುಸ್ಥಿತಿ ನೋಡಿ, ಗಬ್ಬೆಂದು ನಾರುತ್ತಿರುವ ಮಲ್ಲಾಪುರ PG ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ, ಅದನ್ನು ವಲಯ ಮಟ್ಟದ ಶಾಲೆ, ಸರ್ವ ಶಿಕ್ಷಣ ಅಭಿಯಾನದಿಂದ ಎಷ್ಟು ದುಡ್ಡು ಬಂತು, ಅಲ್ಲಿ SDMC ಸಮಿತಿಯವರು ಏನು ಮಾಡ್ತಾ ಇದ್ದಾರೆ, ಕಣ್ಣು ಮುಚ್ಚಿ ಕೂತಿದ್ದಾರೆ ಮುಖ್ಯೋಪಾಧ್ಯಾಯರು. ಮುಖ್ಯೋಪಾಧ್ಯಾಯವರಿಗೆ ಹೇಳ್ತೀನಿ, ಅವರು ಶಾಲೆಗೆ ಬಂದ ತಕ್ಷಣ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು. ಅಲ್ಲಿಯ ಇರುವ ಶೌಚಾಲಯಗಳ ದುಸ್ಥಿತಿ ನೋಡಿದರೆ ಎಲ್ಲರಿಗೂ ಹುಬ್ಬೇರಾಗಬಹುದು. ಆ ಶೌಚಾಲಯಗಳ ಸ್ಥಿತಿ ಕೊಳೆತು ನಾರ್ತಾ ಇವೆ, ಅಲ್ಲಿ ರೋಗ ರುಜಿನಗಳ ತಾಣವಾಗಿದೆ, ಅಲ್ಲಿಯೇ ಹಲವಾರು ಮಕ್ಕಳಿಗೆ ಡೆಂಗು ಆದಂತ ಉದಾಹರಣೆಗಳಿವೆ. ಆ ಮಕ್ಕಳಿಗೆ ಶುಚಿತ್ವ ಇಲ್ಲ, ಸ್ವಚ್ಛತೆ ಇಲ್ಲ, ಆಹಾರ ತಯಾರು ಮಾಡುವವರು ಅಲ್ಲೇ ಪಕ್ಕದಲ್ಲಿ ನೀರು ಹರಿತಾ ಇದೆ, ಕೊಳಚೆ ನೀರಿನಿಂದ ಆ ಗಬ್ಬೆಂದು ನಾರುತ್ತಿರುವ ಅಲ್ಲಿ ಶಿಕ್ಷಣ ಹೇಗೆ ಕಲಿಸ್ತಾರೆ? ಪ್ರಾಥಮಿಕ ಶಾಲಾ ಶಿಕ್ಷಕಿಯರು, ಅಲ್ಲಿರುವ ಶಿಕ್ಷಕರು ತಮ್ಮ ಮನೆಗಳನ್ನು ಹೇಗೆ ಸ್ವಚ್ಛ ಇಟ್ಕೋತಾರೆ, ತಮ್ಮ ಪರಿಸರವನ್ನು ಹೇಗೆ ಸ್ವಚ್ಛ ಇಟ್ಕೋತಾರೆ, ಅದೇ ರೀತಿ ಈ ಶಾಲೆಯನ್ನು ತಮ್ಮ ಮಾತೃ ಭೂಮಿ, ಈ ನನ್ನ ಶಾಲೆ ನನ್ನ ಶಾಲೆ ಅನ್ನೋ ಮನೋಭಾವನೆಯಿಂದ ಆ ಶಿಕ್ಷಕರು ಪ್ರಯತ್ನ ಪಟ್ಟರೆ ಆ ಶಾಲೆಯಲ್ಲಿ ಇರುವಂಥ ಆ ದುಸ್ಥಿತಿ ಹೋಗಲಾಡಿಸುವುದರಲ್ಲಿ ಸಂದೇಹವಿಲ್ಲ. ನೋಡಿ, ಆ ಮುಖ್ಯೋಪಾಧ್ಯಾಯರು ಜವಾಬ್ದಾರಿ ಸ್ಥಾನವುಳ್ಳವರು, ಅಲ್ಲಿ ಎಲ್ಲ ಶಿಕ್ಷಕರ ಮೇಲೆ ಒಬ್ಬರು ಮುಖ್ಯೋಪಾಧ್ಯಾಯ ಇರ್ತಾರೆ. ಆ ಮುಖ್ಯೋಪಾಧ್ಯಾಯರ ಕಾರ್ಯಕ್ರಮಗಳನ್ನು ಅವರು ಮಾಡುವಂಥ ಕಾರ್ಯಗಳನ್ನು ನೋಡಲಿಕ್ಕೆ ಅಲ್ಲಿರುವ ಶಾಲಾ ಸಮಿತಿ ಅಭಿವೃದ್ಧಿ ಸಮಿತಿ ಇರುತ್ತೆ. ಅಲ್ಲಿ ಅದಕ್ಕೆ 7, 10, 11 ಸದಸ್ಯರಿರ್ತಾರೆ. ಆ ಯಾವ ಸದಸ್ಯರು ಅಲ್ಲಿ ಎಷ್ಟು ಸಾರಿ ಭೇಟಿ ಕೊಟ್ಟಿದ್ದಾರೆ, ಆ ಗಬ್ಬೆಂದು ನಾರುತ್ತಿರುವಾಗ ಅವರು ಕಣ್ಮುಚ್ಚಿಕೊಂಡು ತಮ್ಮ ಮೀಟಿಂಗ್ಗಳಿಗೆ ಹೋಗ್ತಾರಾ? BO ಅವರೇ, ನಿಮ್ಮ ಸಂಬಂಧಪಟ್ಟ ನಿಮ್ಮ ವಲಯಕ್ಕೆ ಬರುತ್ತೆ ಇದು, ನೀವು ಈ ತಕ್ಷಣ ಅಲ್ಲಿ ಭೇಟಿ ಕೊಡಿ. DDP ಅವರೇ, ಅಂಚಾಟೆ ಅವರೇ, ಆಮೇಲೆ ನಮ್ಮ ಆಪರ್ ಕಮಿಷನರ್ ಸಿದ್ದಲಿಂಗಯ್ಯ ಹಿರೇಮಠ ಅವರೇ, ನೀವು ಉನ್ನತ ಸ್ಥಾನದಲ್ಲಿದ್ದವರು, ಇದನ್ನು ಕಮಿಷನರ್ ಅವರಿಗೆ ಮುಟ್ಟುವರೆಗೆ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ. ಯಾಕೆಂದರೆ ಇದೊಂದು ನಮ್ಮ ಘಟಪ್ರಭಾ ಮಲ್ಲಾಪುರ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ದೊಡ್ಡ ಶಾಲೆ, ಇದಕ್ಕೊಂದು 100 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಕಲಿತವರು ಎಂತಿಂಥ ದೊಡ್ಡ ದೊಡ್ಡ ಉನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ, ದೇಶ ವಿದೇಶಗಳಲ್ಲಿ ಪ್ರಗತಿ ಹೊಂದಿ ಅಭಿವೃದ್ಧಿಯಾಗಿದ್ದಾರೆ. ಆದರೆ ನನ್ನ ಶಾಲೆ ಅಭಿವೃದ್ಧಿಯಾಗಿಲ್ಲ, ನನ್ನ ಶಾಲೆ ಹಾಳಾಗ್ತಾ ಇದೆ, ನನ್ನ ಶಾಲೆ ಗಬ್ಬೆದ್ದು ನಾರ್ತಾ ಇದೆ, ಕೊಳಚೆಯ ಪ್ರದೇಶವಾಗಿ ಬಿಟ್ಟಿದೆ, ಅಲ್ಲಿ ಹಲವಾರು ರೋಗ ರುಜಿನಗಳು ಬೆಳೀತಾ ಇವೆ, ಇದನ್ನೆಲ್ಲ ನೋಡಿದರೆ ಒಂದು ದೊಡ್ಡ ವಿಷಾದಕರ ಸಂಗತಿ. ಈ ಸಂಗತಿಯನ್ನು ತಕ್ಷಣ DDP ಚಿಕ್ಕೋಡಿ, ಮೂಡಲಗಿ, BO, ಆಮೇಲೆ ನಮ್ಮ ಆಪರ್ ಸೆಕ್ರೆಟರಿ ಕಾರ್ಯದರ್ಶಿಯವರು ಸಿದ್ದಲಿಂಗ ಹಿರೇಮಠ ಅವರು, IAS ಪದವಿ ಹೊಂದಿದವರು, ತಕ್ಷಣ ಅನಿರೀಕ್ಷಿತವಾಗಿ ಭೇಟಿ ಕೊಡಿ. ಭೇಟಿ ಕೊಟ್ಟ ತಕ್ಷಣ ಅಲ್ಲಿ ನೋಡಿ ಕಸದ ರಾಶಿಯೇ ಬಿದ್ದಿದೆ. ಅಂಥ ಪರಿಸರದಲ್ಲಿ ಮಕ್ಕಳು ತಮ್ಮ ಶಿಕ್ಷಣವನ್ನು ಹೇಗೆ ಪಡೆಯಬಹುದು ಹೇಳಿ ನೋಡೋರ? ಅಂಥ ವಾತಾವರಣದಲ್ಲಿ ಮಕ್ಕಳು ಶಿಕ್ಷಣ ಕಲಿಬಹುದಾ?
ಅದು ದೊಡ್ಡ ಶಾಲೆ, ಅಲ್ಲಿ ನೂರಾರು ಸಂಪನ್ಮೂಲಗಳಿದೆ. ಸರ್ವ ಶಿಕ್ಷಣ ಅಭಿಯಾನದಿಂದ ಬೃಹತ್ ಪ್ರಮಾಣದ ಸೌಲಭ್ಯಗಳಿವೆ. ಯಾವ ಸೌಲಭ್ಯಗಳು ಅಲ್ಲಿ ಮುಟ್ಟಿಲ್ಲ ಅಂತ ನನಗನ್ಸುತ್ತೆ. ಆದರೆ ಮುಟ್ಟಿದ್ರೆ ಅದೇನು ದುರುಪಯೋಗ ಆಗ್ತಾ ಇದೆಯಾ, ಅದು ಸರಿಯಾಗಿ ಮುಟ್ತಾ ಇಲ್ವಾ, ಅಲ್ಲಿ ಯಾವ ರೀತಿ ಹೊಲಸು ವಾತಾವರಣ ಇದೆ, ನೀವು ಪಾಲಕರು ನಮ್ಮ ಘಟಪ್ರಭಾ ಮಲ್ಲಾಪುರ ಪಿ ಜಿ ತಮ್ಮ ಮಕ್ಕಳನ್ನು ಆ ಶಾಲೆಗೆ ಕಳಿಸ್ತಾ ಇದ್ದೀರಾ, ಆ ಶಾಲೆಗೆ ಹೋದ ತಕ್ಷಣ ಅಲ್ಲಿಯ ಪರಿಸರ ನೋಡಿ, ಆ ಪರಿಸರದ ಅಧ್ಯಯನ ಮಾಡಿ, ಪ್ರತಿಯೊಂದು ಒಂದು ಹಿರಿಯ ಅಧಿಕಾರಿಗಳಿಗೆ ಒಂದು ಪತ್ರ ಮುಖಾಂತರ ತಿಳಿಸಿ, ಆವಾಗ ಎಚ್ಚೆತ್ಕೊಳ್ತಾರವರು. ನಮ್ಮ ನಂಬರ್ ಒನ್ ಚಾನಲ್ ಕ್ಯಾಮ್ರಾಮ್ಯಾನ್ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟಾಗ, ಅಲ್ಲಿಯ ವಾತಾವರಣ ನೋಡಿದಾಗ, ಗಬ್ಬೆಂದು ನಾರುತ್ತಿರುವ ಈ ಘಟಪ್ರಭಾ ಮಲ್ಲಾಪುರ ಪಿ ಜಿಯ ದೊಡ್ಡ ಹಿರಿಯ ಪ್ರಾಥಮಿಕ ಶಾಲೆ, ಇದು ಶತಮಾನೋತ್ಸವ ಕಂಡಂಥ ಶಾಲೆ. ಆ ಶತಮಾನೋತ್ಸವ ಕಂಡಂಥ ಶಾಲೆ ಈ ದುಸ್ಥಿತಿಗೆ ಬರಲು ಕಾರಣೀಕರ್ತರು ಯಾರು, ಅವರ ಮೇಲೆ ತಕ್ಷಣ ಯೋಗ್ಯ ಕ್ರಮ ತೆಗೆದುಕೊಂಡು ಅವರನ್ನು ಒಂದು ಶಿಕ್ಷೆಗೆ ಗುರಿಪಡಿಸಬೇಕೆಂದು ನಾನು ಈ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಹೇಳಬಯಸುತ್ತೇನೆ. ಯಾಕೆಂದರೆ ಆ ಶಾಲೆ ಬಹಳ ಪುರಾತನ ಕಾಲ ಶಾಲೆ, ಅಲ್ಲಿ ಅನೇಕ ವಿದ್ವಾನಗಳನ್ನು ಕಲಿತಿದ್ದಾರೆ, ಅನೇಕ ಪಾರಂಗತರಾಗಿದ್ದಾರೆ, ಅಲ್ಲಿ ಕಲಿತು ಆ ಶಾಲೆ ಈ ದುಸ್ಥಿತಿಗೆ ಬರುವುದು ನಿಜವಾದ ಘಟಪ್ರಭಾಕ್ಕೆ ಒಂದು ಕಳಂಕ. ಇಲ್ಲಿಯ ಜನ ಎಚ್ಚೆತ್ಕೊಳ್ಳಿ, ಒಂದು ಜಾಥಾ ಮಾಡಿ ಆ ಮಕ್ಕಳ ಪ್ರಭಾತ್ ಫೇರಿ ಮಾಡುವಾಗ ಅಲ್ಲಿ ಯಾವ ರೀತಿ ಅನಾನುಕೂಲತೆ ಇದೆ, ಕುಡಿಯುವ ನೀರಿನ ಸೌಲಭ್ಯ ಹೇಗಿದೆ, ಅಲ್ಲಿಯ ಹೊಲಸು ವಾತಾವರಣ ಹೇಗಿದೆ, ಅದನ್ನು ತಕ್ಷಣ ದಿಢೀರಂತ ಭೇಟಿ ಕೊಡಿ. ಇದು ಸಂಪೂರ್ಣ ಜವಾಬ್ದಾರಿ ಅಲ್ಲಿಯ ಮುಖ್ಯೋಪಾಧ್ಯಾಯ ಮತ್ತು ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಬಿ ಇ ಒ ಅವರಿಗೆ, ಡಿ ಡಿ ಪಿ ಅವರಿಗೆ ಸಂಬಂಧಪಟ್ಟದ್ದು. ಮಾನ್ಯ ಭಾಳ ನಮ್ಮ ಹೆಸರಾಂತ ಭಾಳ ಶಿಸ್ತಿನ ಅಧಿಕಾರಿ ಅಂತ ನಾವು ಹೇಳ್ತಾ ಇದ್ದೀವಿ, ಡಾಕ್ಟರ್ ರಾಜೇಂದ್ರ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಬೆಳಗಾವಿ. ನಾನು ಹಲವಾರು ವರ್ಷ ಭೇಟಿಯಾಗಿದ್ದೇನೆ, ಈ ನನ್ನ ಕಣ್ಣಿಗೆ ಬಿದ್ದಿದ್ದು ಇದು ನಿನ್ನೆ ಮೊನ್ನೆ. ನಾನು ಈಗ ಅವ್ರ ಜೊತೆ ನಾನು ಇದನ್ನು ಈ ನೇರವಾಗಿ ಅವ್ರಿಗೂ ನಾನು ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಡಾಕ್ಟರ್ ರಾಜೇಂದ್ರ ಅವರೇ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಬೆಳಗಾವಿ, ನೀವು ತಕ್ಷಣ ದಿಢೀರಂತ ಭೇಟಿ ಕೊಡಿ. ಭೇಟಿ ಕೊಟ್ಟ ತಕ್ಷಣ ನೀವು ನೈಜ ಸ್ಥಿತಿಯನ್ನು ನೋಡಿ, ಅಲ್ಲಿರುವ ಶೌಚಾಲಯಗಳ ಪರಿಸ್ಥಿತಿ ನೋಡಿ, ಶೌಚಾಲಯಕ್ಕಾಗಿ ಆಂದೋಲನ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಶೌಚಾಲಯ ಕಟ್ಟಿ ಅಂತ ಹೇಳ್ತಾ ಇದ್ದೀರಾ, ಶೌಚಾಲಯಕ್ಕೆ ಹಣಕಾಸಿನ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀರಾ, ಆದರೆ ಆ ಹಣಕಾಸಿನ ಸೌಲಭ್ಯ ಸಾರ್ವಜನಿಕರಿಗೆ ಮುಟ್ಟುವುದಕ್ಕೋಸ್ಕರ ಒಂದು ಕನ್ನಡ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಹೀಗಿದೆ ಅಂದರೆ ಅದು ಹಾಳಾದ ಕೊಂಪೆಯಾಗಿದೆ. ದಯವಿಟ್ಟು ಈ ನಮ್ಮ ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಹೇಳಬಯಸುವುದೇನೆಂದರೆ, ತಕ್ಷಣ ದಿಢೀರ್ ಭೇಟಿ ಕೊಟ್ಟು ಆ ಶಾಲಾ ಸುಧಾರಣೆ ಮಾಡಿ, ಆ ಮಕ್ಕಳಿಗೆ ಯೋಗ್ಯ ಶಿಕ್ಷಣ ಕೊಡಿ, ಪರಿಸರ ಉಳಿಸಿ, ಅಲ್ಲಿಯ ವಾತಾವರಣವನ್ನು ಸ್ವಚ್ಛಗೊಳಿಸಿ. ಇದೇ ನಮ್ಮ ಅಭಿಯಾನ. ನಂಬರ್ ಒನ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೆಯ ಸುದ್ದಿಗಳೊಂದಿಗೆ ನಾಳೆ ಮತ್ತೆ ಬರುತ್ತೇನೆ. ನಮಸ್ಕಾರ.